ಸ್ಪೀಚ್ ಹಾಕೋತಾ ಹೋಗ್ತೀರಾ? ಇದೆಲ್ಲ ಓಲ್ಡ್ ಫ್ಯಾಷನ್. ಇಲ್ಲಿ ನೋಡಿ, ಒಂದೇ ಒಂದ್ ಬುಲೆಟ್, ಹಣೆ ಮೇಲೆ ಸಣ್ಣ ತೂತು, ಅನ್ಫಿನಿಷ್. ಇದೆಲ್ಲ ಪಜೀತಿ. ಕತ್ತಿಯಿಂದ ಸಾಯಿಸೋದು ನಿನಗ್ ಪಜೀತಿ ಇರ್ಬೋದು, ಇದರಲ್ಲಿರೋ ಅಡ್ವಾಂಟೇಜು ಆ ಗನ್ನಲ್ಲಿ ಇಲ್ಲ. ಇದ್ರಲ್ಲಿ ಸಾಯಿಸಿದ್ರೆ ಸಾಯೋನು ತನ್ನ ಸಾವನ್ನ ಈ ರೀತಿ ಹೊರಚ್ಕೊಂಡು ಕಿರ್ಚ್ಕೊಂಡು ನೋಡ್ಕೊಂಡು ಸಾಯ್ತಾನೆ. ಅದ್ರ ಗನ್ನಲ್ಲಿ ಲಟಕ್ ಪಟಕ್ ಅಷ್ಟೇ ನೋಡೋ. ಕಾಗೆ ಗೂಬೆಗಳಿಗೆಲ್ಲ ಇಟ್ಕೊಂಡ್ ನಿನ್ ಲಟಕ್ ಪಟಕ್ಕು. ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ ಬಾವ. ಅವ್ನೆಲ್ಲಿ ಮುಗಿಸೋದು ಹೇಳಿ? ಡ್ರಾಯಿಂಗ್ ರೂಮ ಡೈನಿಂಗ್ ರೂಮ್ ಪಿಕರ ಹಲ್ನಲ್ಲಿ ಕಣೋ. ಹಲ್ನಲ್ಲಿ ಸಾಯಿಸಿದ್ರೆ ಕೆಳಗಡೆ ಕೂತ್ಕೊಂಡು ನೋಡ್ತಾರೆ, ಬಾಲ್ಕನಿಲೂ ಕೂತ್ಕೊಂಡು ನೋಡ್ತಾರೆ. ನಮ್ಮ ಜಯದ ವಿಜೃಂಭಣೆ ಏನಂದ್ರೆ ಅವ್ನ ಸಾವನ್ನ ಇಡೀ ಕುಟುಂಬ ಕಣ್ ತುಂಬ ನೋಡ್ತಾರೆ. ನೀವ್ ಹೇಳ್ತಾ ಇರೋದು ತಪ್ಪು. ಇದು ತಲೆ ತಪ್ಪಿಸುವಂತ ಗೆಲುವಾಗತ್ತೆ. ಇದನ್ನ ಯಾರು ಮೆಚ್ಚೋದಿಲ್ಲ. ಯಾಕೆ ಸ್ವಾಮಿ? ನಾವು ನಮ್ಮ ಶತ್ರುನ ಸಾಯಿಸ್ತಾ ಇದೀವಿ, ಅದು ನಮ್ಮ ಕುಟುಂಬದ ಶತ್ರು ಅಲ್ವಾ ಬಾಬಾ? ನಮ್ಮ ಅಣ್ಣನ್ ಕೊಂದಿರೋ ವೈರಿ, ನನ್ನ ತಮ್ಮನ ಹೆಂಡತಿ ಕೊಂದಿರೋ ವೈರಿ. ನೀವು ನೋಡಿದ್ರೆ ಮಜ್ಜಿಗೆ ಕುಡ್ಕೊಂಡು ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಿದ್ದೀರಾ? ಸೇಡು ನಮ್ಮ ಕುಟುಂಬದ ಧರ್ಮ. ಒಪ್ಪತ್ತೀನಿ, ಸೇಡು ನಿಮ್ಮ ಪರಂಪರೆ. ಮತ್ತೆ ಹುಡುಗಾಟನ? ಆದ್ರೆ ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ. ಏನ್ ವಿಷಯ? ಈಗ ಅವನು ಈ ಮನೆ ಅತಿಥಿ. ಅತಿಥಿ ಅಂದ್ರೆ ಈ ಅರಮನೆಯಲ್ಲಿ ಏನು ಅಂತ ನಿಮಗ್ ಗೊತ್ತಲ್ಲ. ನಾನು ಈ ಮನೆಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ ತಾತ, ತಂದೆ, ಮಾವ ಅವರೆಲ್ಲರನ್ನೂ ನೋಡಿದ್ದೀನಿ. ಅವರೆಲ್ಲ ಛಲಗಾರರು. ಆದ್ರೂ ಅವರಿಗೆಲ್ಲ ಅತಿಥಿಗಳನ್ನ ಹ್ಯಾಕ್ ಸತ್ಕಾರ ಮಾಡಬೇಕು ಅಂತ ಗೊತ್ತಿತ್ತು. ಅವ್ರ ಪ್ರಕಾರ ಈ ಮನೆಗೆ ಯಾವುದೇ ಶತ್ರುಗಳು ಬಂದರೂ ಅವರಿಗೆ ರಾಜಮರ್ಯಾದೆ ಮಾಡಬೇಕಾದ ಧರ್ಮ. ಸೇಡಿಂದ ನಮ್ಮ ರಕ್ತ ಕುದಿತಿದೆ. ಕುದಿತಾ ಇಲ್ಲ, ಸುಣ್ಣದ ಮನೆಯಲ್ಲಿ ಕಬ್ಬಿನ ರಸ. ಅಲೆ ಮನೆ ಆಲೆ ಮನೆಯಲ್ಲಿ ಕಬ್ಬಿನ ರಸ ಕೊತ ಕೊತ ಅಂತ ಕುದಿಯಲ್ವಾ? ಹಾ, ಕುದಿತಾ ಇದೆ. ನಾವು ಸೇಡ್ ತೆರ್ಸ್ಕೊಳ್ಳೋದು ಹೇಗೆ? ಬಹಳ ಸುಲಭ. ಅವನು ಊಟ ಮುಗಿಸ್ಕೊಂಡು ಹೊರಡ್ಲಿ, ನಮ್ ಕಾರ್ನಲ್ಲೇ ಡ್ರಾಪ್ ಕೊಡ್ತೀವಿ ಅಂತ ಅವನ ಪುಸ್ಲಾಸೋಣ. ಅವನು ಬೇಡ ಅಂತಂದ್ರೆ ಉಪಾಯ ಒಪ್ಪಿಸಿ ಅರಮನೆ ಗೇಟ್ ದಾಟ್ತಿದ್ದ ಹಾಗೆ ಅವನ್ನ ಮುಗಿಸ್ಬಿಡಿ. ಆಗ ಯಾವ ಸಂಪ್ರದಾಯ ಮುರಿದೇ ಸೇಡ್ ತೀರಿಸ್ಕೊಂಡಾಗತ್ತೆ. ಅದ್ಭುತವಾದ ಗೆಲುವು ನಮ್ಮದಾಗತ್ತೆ. ಎಂತ ಐಡಿಯಾ ಸ್ವಾಮಿ ನಿಮ್ದು? ಏನೇ ಆಯ್ತು, ಬಟ್ಟೆ ಬದಲಾಯಿಸಿದ್ರಾಯ್ತು ಬಿಡಿ. ಅಯ್ಯೋ.